ಪಿಕ್ಚರನ್ನು ಮಾಡಿದ್ದೀನಿ. ನೀವು ಎಲ್ಲ ನೋಡಿ ಎಲ್ಲರೂ ಸಂತೋಷ ಪಟ್ಟು ಎಲ್ಲ ಚೆನ್ನಾಗಿರಿ. ಆ ದೆಸೆಯಿಂದ ನಾನು ಗಡ್ಡಪ್ಪನ ಪಾತ್ರ ಕೊಟ್ಟಿದ್ದಾರೆ. ಆದರೆ ಗಡ್ಡಪ್ಪನ ಪಾತ್ರ ಯಾವ ರೀತಿ ಇದೆ, ಏನು ಎಂದು ಅಂತ ನೀವೆಲ್ಲರೂ ಕೂಡ ನೋಡಿದ್ರು. ನೋಡಿ ಆಮೇಲೆ ಆನಂದ ಪಟ್ಟು ಪ್ರತಿಯೊಬ್ಬರು ಕೂಡ ಇನ್ನಿನ್ನೊಬ್ರಿಗೆ ಹೇಳಿ ಹೋಗಿ ನೋಡ್ಕೊಂಬರ್ರಪ್ಪ ಏನಾ ಮಾಡಿದವ್ರೆ, ವಯಸ್ಸಾದಕ್ಕೆ ಏನು ಕಥೆ ಮಾಡಿದ್ದಾರೆ, ಏನು ಅವ್ರ ಪರಿಸ್ಥಿತಿ ಏನು ಅನ್ನೋದು ಯೋಚನೆ ಮಾಡಿ ಪ್ರತಿಯೊಬ್ಬರೂ ನೋಡಿದ್ರು. ಅದನ್ನು ನಾನು ಅವರೆಲ್ಲರೂ ಕೂಡ ನೋಡಿ ಹೇಳಿದ್ರು. ಆ ದೇಶದಿಂದ ಈ ಚಿನ್ನದ ಗೊಂಬೆಯಲ್ಲಿ ಯಾವ ರೀತಿ ಇದೆ ಏನು ಅಂತ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿದ್ರು. ಆನೆಕಲ್ಲಲ್ಲಿ ಒಳ್ಳೆ ರೆಸ್ಪಾನ್ಸ್ ಇರ್ಬೋದು, ಇದೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇದೇ ತರ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಹೊಸ ಕಲಾವಿದರು ಹೊಸ ಟೀಮ್ ಇಟ್ಕೊಂಡು ಮಾಡಿದ್ದಾರೆ. ಸಪೋರ್ಟ್ ಬೇಕು, ಬ್ಲೆಸ್ಸಿಂಗ್ ಬೇಕು. ಇದು ಎಷ್ಟನೇ ಸಿನಿಮಾ, ಹೇಗೆ ಅನಿಸುತ್ತೆ? ಎರಡನೇ ಸಿನಿಮಾ, ಬಟ್ ರಿಲೀಸ್ ಆಗಿರೋ ಫಸ್ಟ್ ಸಿನಿಮಾ ಇದೆ. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಒಂದು ವರ್ಕ್ ಟೀಮ್ ಅಂತ ಹೇಳ್ಬೋದು, ಎಲ್ಲ ಒಂದು ಟೀಮ್ ಇಟ್ಕೊಂಡು ಮಾಡಿರೋದು ಕನ್ನಡ ಕುಲಕೋಟಿ ಬಂದವರಿಗೆ ನಮಸ್ಕಾರ. ನನ್ನ ಹೆಸರು ಎ ಪಿ ಕೃಷ್ಣಪ್ಪ, ಎ ಅಂದ್ರೆ ಆನೆಕಲ್ಲು, ಪಿ ಅಂದ್ರೆ ಪಾಪಣ್ಣ, ಅವರ ಮಗ ಕೃಷ್ಣಪ್ಪ. ನಮ್ಮ ತಾಯಿ ಎಲೆ ಲಕ್ಷ್ಮಮ್ಮ ಅವರು ಕನಕಪುರದಲ್ಲಿ ತೆಂಗಿನಕಾಯಿ ಬಸವರಾಜ್ ಅಂತ ಬಹಳ ಫೇಮಸ್. ಅವರ ತಮ್ಮ ನಾನು. ನಾನು ಹುಟ್ಟಿ ಬೆಳೆದದ್ದು ಓದಿದ್ದು ಎಲ್ಲೂ ಆನೆಕಲ್ಲಲ್ಲೇ, ಡಿಗ್ರಿವರೆಗೂ ಆನೆಕಲ್ಲಲ್ಲಿ ಮಾಡಿದೆ. ಅನಂತರ ಬಿ ಎಡ್ ಎಂ ಎ ಅದೆಲ್ಲ ಬೆಂಗಳೂರಿನಲ್ಲಿ ಕಲಿಬೇಕಾಯ್ತು. ಈಗ ಇಲ್ಲಿ ಮಾಸ್ಟರ್ ಆಗಿದ್ದ ದುಮಸಂದ್ರದಲ್ಲಿ ಅನಿವಾರ್ಯ ಕಾರಣದಿಂದ ನಾನು ಕನಕಪುರಕ್ಕೆ ಹೋಗಿ ಅಲ್ಲಿ ನೆಲೆಸಬೇಕಾಯ್ತು. ಚಿತ್ರರಂಗದಲ್ಲಿ ನನಗೆ ಅಂತ ಆಸಕ್ತಿ ಇರಲಿಲ್ಲ. ಆದ್ರೆ ನನ್ನ ಮಗ ಬಿ ಎಸ್ ಸಿ ಕಲ್ತ ನಂತರ ಅವ್ರು ಒಂದು ವರ್ಷ ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ತಗೊಂಡ್ರು. ಟ್ರೈನಿಂಗ್ ತಗೊಂಡ ನಂತರ ಅವ್ರಿಗೆ ಅವಕಾಶಗಳು ಒಂದೊಂದು ಸೀನ್ ಎರಡೆರಡು ಸೀನ್ ಮಾತ್ರ ಸಿಕ್ತಿತ್ತು. ಒಳ್ಳೆ ಅವಕಾಶ ಸಿಕ್ಕದೆ ಬಹಳ ನೊಂದಿದ್ರು. ಒಳ್ಳೆ ಟ್ಯಾಲೆಂಟ್ ಇತ್ತು ನನಗನ್ನಿಸ್ತು.